ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇವತ್ತು 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರುರಾಹು ಯುತಿ ಇದೆ, ಕರ್ಕಟಕ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು, ಕುಜ ಶುಕ್ರ ಹಾಗೂ ಬುಧರಿದ್ದಾರೆ, ಅದು ಸಿಂಹರಾಶಿಯಲ್ಲಿ. ಈ ದಿವಸ ಮಾಂದ್ಯ ಉದಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ. ತುಲಾರಾಶಿಯಲ್ಲಿ ಚಂದ್ರನ ಜೊತೆಗೆ ಕೇತು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕುಂಭರಾಶಿಯಲ್ಲಿ ಶನೈಶ್ಚರ. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ಶತ್ರುಗಳ ಬಾಧೆ ಉಂಟಾಗುವ ಸಾಧ್ಯತೆ ಇದೆ. ತಂದೆಯ ಬಂಧುಗಳೇ ಶತ್ರುಗಳಾಗಿ ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಸಾಲ ಬಾಧೆ ಸೂಚಿಸ್ತಾ ಇದೆ. ಪೆಟ್ಟು ಬೀಳ್ತಕ್ಕಂಥದ್ದು, ಎಡವು ಬೀಳ್ತಕ್ಕಂಥದ್ದು, ಗಾಯ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಈ ದಿವಸ. ಇನ್ನು ಈ ದಿವಸ ನಿಮ್ಮ ದಾಂಪತ್ಯ, ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಇಬ್ಬಾಗವಾಗುತ್ತೆ, ಮನಸ್ಸು ಮುರಿದು ಹೋಗುತ್ತೆ. ಆ ರೀತಿಯ ಒಂದು ಲಕ್ಷಣ, ಸುಖ ಹಾಳಾಗುತ್ತೆ, ಆ ರೀತಿಯ ಒಂದು ಲಕ್ಷಣ ಇದೆ. ಹೀಗಾಗಿ ಈ ದಿವಸ ಸ್ವಲ್ಪ ತೊಡಕನ್ನು ಅನುಭವಿಸುವ ಲಕ್ಷಣ. ಕೆಲಸಕ್ಕೆ ಹೋಗ್ತಾ ಇರೋರಿಗೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಷ್ಟೇನು ತೊಡಕಿಲ್ಲ, ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಉಳಿದ ಫಲಗಳಿದ್ದಾವಲ್ಲ, ತೊಡಕಿನ ಫಲ, ಅವುಗಳ ನಿವಾರಣೆಗೆ ಏನಪ್ಪ ಮಾಡಬೇಕು? ಈ ದಿವಸ ನೋಡಿ, ಸುವಾಸಿನಿ ಪೂಜೆಯನ್ನು ಪ್ರಾರಂಭದಲ್ಲಿ ಹೇಳಿದೆ. ಈ ದಿವಸ ಮುತ್ತೈದೆಯರನ್ನು ಕರೆದವರಿಗೆ ಮಂಗಳ ದ್ರವ್ಯ ದಾನ ಮಾಡತಕ್ಕಂಥದ್ದು, ಅವರನ್ನು ಸಮಾಧಾನ ಪಡಿಸ್ತಕ್ಕಂಥದ್ದು, ಅವರಿಗೆ ಉಡುಗೊರೆಗಳನ್ನು ಕೊಡ್ತಕ್ಕಂಥದ್ದು, ಇಂಥದ್ದು ಒಂದರಿಂದ ತುಂಬ ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ದಿವಸ ಬುದ್ಧಿ ಸ್ಥಿಮಿತವಾಗಿರೋದಿಲ್ಲ, ಬುದ್ಧಿ ಏರುಪೇರಾಗುತ್ತೆ, ದ್ವಂದ್ವತೆ ಉಂಟಾಗುತ್ತೆ. ಪ್ರಧಾನವಾಗಿ ಯಾವ ನಿರ್ಣಯ ತಗೊಳ್ಬೇಕು ಅನ್ನೋದು ಗೊತ್ತಾಗದೆ ಬದ್ದಾಡ್ತಾ ನೀವು ಈ ದಿವಸ ಎಡವಟ್ಟು ಮಾಡಿಕೊಳ್ಳುವ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ, ಇನ್ನೊಬ್ಬರು ಮಾರ್ಗದರ್ಶನ ಮಾಡಿದ್ರೆ ನಿಮಗೆ ತೊಂದರೆ ಇಲ್ಲ, ಆದರೆ ನೀವೇ ಸ್ವಂತ ನಿರ್ಣಯ ಮಾಡುವಾಗ ಎಡವಟ್ಟು ಮಾಡಿಕೊಳ್ತೀರಾ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮನಸ್ಸು ಚಂಚಲವಾಗುತ್ತೆ, ಏಕಾಗ್ರತೆ ಇರೋದಿಲ್ಲ, ಏಕಾಗ್ರತೆ ತಪ್ಪಿ ಹೋಗುತ್ತೆ. ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದನ್ನು ಸೂಚಿಸ್ತಾ ಇದೆ. ಈ ಶೀತ ಸಂಬಂಧಿ ತೊಂದರೆಗಳು ಬಾಧಿಸುತ್ತೆ, ಕೆಮ್ಮು ಅಥವಾ ಕಫ ಸಂಬಂಧಿ ಇವುಗಳ ಬಾಧೆಯನ್ನು ಸೂಚಿಸ್ತಾ ಇದೆ. ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ಒಂದು ಸಾಧ್ಯವಾದರೆ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯ ಮಾಡುತ್ತೆ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ತುಂಬ ಆಪ್ತ ಮಿತ್ರರು ನಿಮ್ಮ ಜೊತೆಗೆ ಕಲಹ ಮಾಡ್ಕೊಳ್ತಾರೆ, ಜಗಳ ಮಾಡ್ಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ, ಫ್ರೆಂಡ್ಸ್ ಜೊತೆಗೆ ಕಲಹ ಬೇಡ. ಇನ್ನು ಬುದ್ಧಿ ಕೂಡ, ಪಂಚಮದಲ್ಲಿ ಚಂದ್ರನ ಜೊತೆಗಿದ್ದಾಗ ಕೇತು, ಬುದ್ಧಿ ಸ್ವಲ್ಪ ಮಂಕಾಗುತ್ತೆ, ಮಂದವಾಗುತ್ತೆ, ಆಲೋಚನೆಗಳು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡೋದಿಲ್ಲ. ಹೀಗಾಗಿ ನೀವು ಕೂಡ ಹಿರಿಯರ ಸಲಹೆ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಕೆಲಸ ಕಾರ್ಯಗಳಲ್ಲಿ ಜಯ ಇದೆ, ಸುಲಭ ಇದೆ, ಯೋಚನೆ ಬೇಡ. ಪ್ರಾರ್ಥನೆಗೆ ದಿವಸ ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ದಾನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಭಯದ ವಾತಾವರಣ ಇದೆ, ಕಿವಿ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸಹೋದರರಲ್ಲಿ ಅಸಮಾಧಾನ ಇದೆ. ಇನ್ನು ಈ ದಿವಸ ನೀರಿನ ಸಂಬಂಧಿ ತೊಡಕುಗಳು, ನೀರಿನ ತೊಂದರೆ, ಕಂಟಕ, ಕೃಷಿ ಸಂಬಂಧಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ತೊಂದರೆಗಳು, ವಿಘ್ನಗಳು, ಈ ರೀತಿಯ ಒಂದು ಲಕ್ಷಣ ಇದೆ. ಹೀಗಾಗಿ ಈ ದಿವಸ ನೀವು ಹತ್ತಿರದಲ್ಲಿ ಗ್ರಾಮದೇವತೆ ಇದ್ದರೆ ಆ ಗ್ರಾಮದೇವತೆಗೆ ಬಿಳಿ ಪುಷ್ಪಗಳನ್ನು, ಬಿಳಿ ಹೂಗಳನ್ನು ಸಮರ್ಪಣೆ ಮಾಡಿ, ಸಾಧ್ಯವಾದರೆ 11 ಹೂಗಳನ್ನು ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಘರ್ಷಣೆ ಸೂಚಿಸ್ತಾ ಇದೆ, ಜೊತೆಗೆ ಹಣಕಾಸಿನ ವ್ಯವಹಾರ, ಬ್ಯಾಂಕಲ್ಲಿ ಕೆಲಸ ಮಾಡೋರು ಅಥವಾ ಇನ್ಯಾವುದೇ ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಡಕಿದೆ, ಮೈ ಮರೆತು ಹಣವನ್ನು ಹಾಳು ಮಾಡಿಕೊಳ್ಳೋ ಸಾಧ್ಯತೆ ಅಧಿಕವಾಗಿದೆ, ಬಹಳ ಎಚ್ಚರಿಕೆ ಬೇಕು. ವಿದ್ಯಾರ್ಥಿಗಳಿಗೆ ತೊಡಕು, ವಿದ್ಯಾರ್ಥಿಗಳಿಗೆ ಬಯಸಿಕೊಳ್ಳುವ ಒಂದು ವಾತಾವರಣ ನಿರ್ಮಾಣವಾಗುತ್ತೆ ಈ ದಿವಸ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು, ನಿಮಗೆ ಕೊಟ್ಟ ಹೋಮ್ವರ್ಕ್ ಏನೋ ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಪರಿಶ್ರಮ ಹೆಚ್ಚಾಗಿದೆ, ಕೆಲಸ ಅದರಲ್ಲೂ ಸ್ತ್ರೀಯರಿಗೆ ಹೆಚ್ಚಿನ ಶ್ರಮ ಅನಿಸುತ್ತೆ ಈ ದಿವಸದ ಕೆಲಸಗಳು. ಇನ್ನು ಗಂಟಲ ಬಾಧೆ ಸೂಚಿಸ್ತಾ ಇದೆ, ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಲಿ. ನೀವು ಕೂಡ ಈ ದಿವಸ ಒಂದು ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳೋದು, ಎರಡನೇದು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದು, ಎರಡೂ ಕೂಡ ಬಹಳ ಮುಖ್ಯವಾಗಿ ಬೇಕು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಹೆಚ್ಚಿನ ಕೆಲಸದ ಒತ್ತಡ ಅಧಿಕವಾಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಜೊತೆಗೆ
ಈ ಶಿರೋ ತಲೆ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಶಿರೋಭಾಗ ಅಂತ ಏನಂತೀವಿ, ಅಲ್ಲಿಗೆ ತೊಂದರೆಗಳು ಪೆಟ್ಟು ಬೀಳುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆಹಾರದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಭಿನ್ನಾಭಿಪ್ರಾಯಗಳು, ಘರ್ಷಣೆಗಳು, ಅತ್ಯಸ್ವಸ್ಥೆಯವರ ಒಂದು ಅಸಮಾಧಾನದ ಕಿತ್ತಾಟ, ಈ ರೀತಿಯ ಒಂದು ಲಕ್ಷಣ ಇದೆ. ಬಹಳ ಜಾಗ್ರತೆ ಬೇಕು ಈ ದಿವಸ. ಕೆಲಸಕ್ಕೆ ಹೋಗ್ತಾ ಇರೋರಿಗೆ, ವೃತ್ತಿಯಲ್ಲಿರ್ತಕ್ಕಂಥವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆಗಲೇ ಹೇಳಿದ ಹಾಗೆ ಸ್ವಲ್ಪ ಈ ದಿವಸ ಟೆನ್ಷನ್ನಿಂದ ಕೂಡಿರುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ದಿವಸ ನೋಡಿ, ವ್ಯಯದಲ್ಲಿ ಮಾಂದಿ ಕರ್ಮಸ್ಥಾನದ ಅಧಿಪತಿ ಚಂದ್ರ ಜನ್ಮದಲ್ಲಿದ್ದಾನೆ. ಹೀಗಾಗಿ ವರ್ಕ್ ಪ್ರೆಷರೂ ಇದೆ, ಖರ್ಚೂ ಇದೆ, ಹಾಗೇ ಲಾಭವೂ ಕಾಣಲಿಕ್ಕೆ ಅವಕಾಶ ಇದೆ. ಈ ಸರ್ಕಾರಿ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ನಿಮ್ಮ ಏನು ಸ್ಥಾನದ ಬಲದಿಂದ ನಿಮಗೆ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಚೆನ್ನಾಗಿದೆ, ಆತಂಕ ಬೇಡ. ಈ ವ್ಯಯದ ನಿವಾರಣೆಗೆ ದಿವಸ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳಿ ಮಹಾಲಕ್ಷ್ಮೀ ಸನ್ನಿಧಾನಕ್ಕೆ ಒಂದು ಪಾಯಸ ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ. ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಲಾಭ ಇದೆ, ಸ್ವಲ್ಪ ವ್ಯಯವೂ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು ಅನ್ನೋದನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತೊಡಕಿಲ್ಲ, ನಿರಾತಂಕವಾಗಿ ಕೆಲಸಗಳೆಲ್ಲ ಸಾಗುತ್ತೆ. ಲಾಭ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಈ ದಿವಸ ಸ್ನೇಹಿತರ ಸಹಕಾರ ಸಿಗುತ್ತೆ, ಒಳ್ಳೆಯ ಹಳೆಯ ಸ್ನೇಹಿತರ ಭೇಟಿ ಇತ್ಯಾದಿ, ಹಳೆಯ ಬಂಧುಗಳು ಅಂದರೆ ತುಂಬ ವಯಸ್ಸಾದ ಹಿರಿಯ ಬಂಧುಗಳಿಂದ ನಿಮಗೆ ಸಹಕಾರ, ಒಳ್ಳೆಯ ಉತ್ತಮ ಮಾರ್ಗದರ್ಶನ ಇತ್ಯಾದಿ ಒಂದು ಸಂತೋಷದ ಒಂದು ಲಕ್ಷಣ ಕೂಡ ಇದೆ, ಆತಂಕ ಬೇಡ. ಈ ದಿವಸದ ಪ್ರಾರ್ಥನೆಗೆ ನೋಡಿ, ನೀವು ಅಲ್ಲಿ ಚಂದ್ರನಿಗೆ ಬಲವಿಲ್ಲ, ಹೀಗಾಗಿ ಬಲವಿಲ್ಲ ಅಂದರೆ ಕೇತು ಜೊತೆಗಿದ್ದಾನಲ್ಲ, ಹೀಗಾಗಿ ನೀವು ಹತ್ತಿರದಲ್ಲಿ ಅಮ್ಮನವರ ಸಹಿತ ಗಣಪತಿ ಸನ್ನಿಧಾನ ಇದ್ದರೆ, ಪಾರ್ವತಿಯೂ ಇರಬೇಕು ಗಣಪತಿಯೂ ಇರಬೇಕು, ಅಂತಹ ಸನ್ನಿಧಾನಕ್ಕೆ ನೋಡಿ ಸ್ವಲ್ಪ ಅಕ್ಕಿ ಮತ್ತು ಹುರುಳಿ ಇದನ್ನು ಕೊಡಿ, ಅನುಕೂಲ ಆಗುತ್ತೆ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ದಿವಸ ಕೆಲಸದಲ್ಲಿ ಮಹಾವಿಘ್ನಗಳು ಸೂಚಿಸ್ತಾ ಇದೆ. ಕೆಲಸದಲ್ಲಿ ತೊಡಕುಂಟಾಗಬಹುದು ಅಥವಾ ಇನ್ಯಾವುದೋ ಒಂದು ಒತ್ತಡ ಬಂದು ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಮತ್ತೊಂದು ಕೆಲಸವನ್ನು ಕೈ ಹಿಡಿಯೋದು, ಅದು ಪೂರ್ಣವಾಗದೆ ಬೇಸರ, ಈ ರೀತಿಯಲ್ಲಿ ಕಾರ್ಯಗಳು ಅಪೂರ್ಣವಾಗುತ್ತೆ, ಪೂರ್ಣಗೊಳ್ಳೋದಿಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಬೇರೆ ಈ ಹಾಲು ಹೈನು ಅಥವಾ ಹೂವು ಹಣ್ಣು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಶುಭಾಶುಭ ಮಿಶ್ರವಾಗಿದೆ. ಈ ದಿವಸ ಪ್ರಾರ್ಥನೆಗೆ ನೀವು ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಬಾಳೆಹಣ್ಣು ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಕಾರ್ಯಸಿದ್ಧಿ ಇದೆ, ಸ್ವಲ್ಪ ತೊಡಕು ಇದೆ, ತೊಡಕಾದರೂ ಅದನ್ನು ಬಿಡಿಸ್ಕೊಳ್ಳುವ ಶಕ್ತಿ ನಿಮಗಿದೆ, ಯೋಚನೆ ಮಾಡಬೇಡಿ. ಈ ದಿವಸ ತಂದೆಯ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವ ಲಕ್ಷಣ ಸೂಚಿಸ್ತಾ ಇದೆ. ಮುಖ್ಯವಾಗಿ ಸಂಗಾತಿಯಿಂದಲೂ ಸ್ವಲ್ಪ ವಿರೋಧ ಬರುತ್ತೆ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನೋದನ್ನು ಸೂಚಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಕುಟುಂಬದಲ್ಲಿ ಹಿರಿಯರ ಒಂದು ಸಹಕಾರ ಸಿಗುತ್ತೆ, ಅವರ ಒಂದು ಮಾರ್ಗದರ್ಶನದಿಂದ ಅನುಕೂಲಗಳಾಗುತ್ತೆ. ತೊಡಕಿಲ್ಲ, ಯೋಚನೆ ಮಾಡಬೇಡ. ಪ್ರಾರ್ಥನೆಗೆ ದಿವಸ ನೋಡಿ, ಪ್ರಧಾನವಾಗಿ ಕೃಷ್ಣ ಪ್ರಾರ್ಥನೆ, ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ನಷ್ಟ ಫಲವನ್ನು ಸೂಚಿಸ್ತಾ ಇದೆ, ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ತಪ್ಪದೇ ಮಾಡಬೇಕು ಈ ದಿವಸ. ನೀವು ಉಳಿದ ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ, ವರ್ಕ್ ಪ್ರೆಷರ್ ಅಂತೀವಲ್ಲ, ಕಾರ್ಯ ಒತ್ತಡ ಅದು ಅಧಿಕವಾಗಿದೆ ಸೂಚಿಸ್ತಾ ಇದೆ. ಇನ್ನು ಎರಡನೇದು ನಿಮಗೆ ತೊಡಕಿನ ಫಲ ಇನ್ನೊಂದು ಅಂತಂದರೆ, ನಿಮ್ಮ ರಾಶಿಯಿಂದ ಈ ಭಾಗ್ಯಸ್ಥಾನದಲ್ಲಿ ಚಂದ್ರ ಈ ಷಷ್ಠಾಧಿಪತಿ ಅವನು ನಿಮಗೆ ಅಲ್ಲಿರೋದ್ರಿಂದ ಏನಾಗುತ್ತೆ, ಅದೃಷ್ಟ ಕೈ ಕೊಟ್ಬಿಡುತ್ತೆ. ಒಳ್ಳೆಯ ಫಲ ಸಿಗಬೇಕಾಗಿತ್ತು, ಸ್ವಲ್ಪ ಅದರಲ್ಲಿ ಜಾರಿ ಹೋಯಿತು ಅಂತೀವಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ, ಆ ರೀತಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಈ ದಿವಸ ನೋಡಿ, ನವಧಾನ್ಯ ದಾನ ಮಾಡಿ, ಇಲ್ಲಿ ಈಶ್ವರ ಸನ್ನಿಧಾನಕ್ಕೆ ಮಾಡಿ, ಅನುಕೂಲ ಆಗುತ್ತೆ. ಮೀನರಾಶಿಯವರಿಗೆ ದಿವಸ ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ, ವ್ಯವಹಾರ ವಹಿವಾಟಿನಲ್ಲಿ ಸ್ವಲ್ಪ ತೊಡಕು, ಸಂಶಯದಿಂದ ಅಲ್ಲಿ ಭಿನ್ನಾಭಿಪ್ರಾಯಗಳು, ಏನು ಮೋಸಗಳಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಸ್ತ್ರೀಯರಿಗೆ ದಿವಸ ಆರೋಗ್ಯದಲ್ಲಿ ಏರುಪೇರು ಅದನ್ನು ಸೂಚಿಸ್ತಾ ಇದೆ. ನಿಮಗೂ ಕೂಡ ಶೀತ ಸಂಬಂಧಿ ತೊಡಕುಗಳು ಉಂಟಾಗುವ ಲಕ್ಷಣ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಈ ದಿವಸ. ಒಂದು ಈಶ್ವರನ ಶಿವಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಜಾತಕದಲ್ಲಿ ಚಂದ್ರ ಸಿಂಹ ರಾಶಿಯಲ್ಲಿದ್ದಾಗ ಅವರ ಗುಣ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.